ಮುಂಚೆ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೆ. ಸೊ ನಾವು ಬಂದು ಆಲ್ಮೋಸ್ಟು ನಮ್ಮ ತಾಯಿಯವರ ಒಂದು ಜೆ ಡಿ ಎಸ್ನಲ್ಲಿ ಏನು ಅವ್ರ ಕೆಲಸ ಕಾರ್ಯಗಳಿವೆ ಅದನ್ನು ನಾವು ಇಟ್ಕೊಂಡು ಆಲ್ಮೋಸ್ಟು ನಾವು ಈ ಪಕ್ಷದಲ್ಲಿ ನಮ್ಮ ತಾಯಿಯವ್ರು ಬಂದು ಕುಮಾರಣ್ಣ ಅವರ 20 ತಿಂಗಳ ಕೆಲಸ ನೋಡಿನೇ ಅವರು ನೀವು ಕೆಲಸ ಮಾಡಬೇಕು ಅಂತ ಮುಂದೆ ಬಂದವರು. ಅವರು ಯಾಕಂದರೆ ಹೆಣ್ಮಕ್ಳಿಗೆ ಅವ್ರು ಕೊಟ್ಟಿರೋ ಯೋಜನೆ ಆಗಿರ್ಬೋದು ಇದನ್ನೆಲ್ಲ ನೋಡಿ ಅವರು ಒಂದು ಸಂಘಟನೆಯಲ್ಲಿದ್ದು ಆಗ ಅವರು ಪಕ್ಷಕ್ಕೆ ಬಂದು ಅವ್ರ ಪಕ್ಷದ ಸಿದ್ಧಾಂತಗಳಲ್ಲಿ ಕೆಲಸ ಮಾಡಿ ನಾವು ಅವ್ರನ್ನ ನೋಡ್ತಾ ನಾವು ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋವಂಥವ್ರು. ನಾವು ಏನಂದರೆ ಪಕ್ಷ ಸಂಘಟನೆಗಳಲ್ಲಿ ನಾವು ತೊಡಸ್ಕೊಂಡಿದ್ದವರು ಏನಂದರೆ ಹೀಗಾಗಿ ನಮ್ಮ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಾಮಕೃಷ್ಣ ರೆಡ್ಡಿ ಅಂತ ಅಧ್ಯಕ್ಷ ಇದ್ದಾರೆ. ಅವರು ಸಕ್ರಿಯವಾಗಿ ಪಕ್ಷದಲ್ಲಿ 86 ಅವ್ರು ಕೆಲಸ ಮಾಡ್ತಿರೋದು. ಸೊ ಅವರೊಂದು ನೇತೃತ್ವದಲ್ಲೂ ನಾವು ಕೆಲಸ ಮಾಡಿಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಪಕ್ಷದಲ್ಲಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಯುವಕರನ್ನ ಯಾರು ಈಗ ಯುವಕರಲ್ಲಿ ನಮ್ಮ ಪಕ್ಷದಲ್ಲಿ ಯುವ ಸಂಘಟನೆ ತುಂಬ ಕಮ್ಮಿ ಇತ್ತು ಇದು ಮುಂಚೆ ನಾವು ಬಂದಿದ್ದಾಗ. ಈಗ ನಾವು ಮೊನ್ನೆ ನಾನು ಅಧ್ಯಕ್ಷನಾಗಿದ್ದಾಗಿಂದನೂ ಉಪಾಧ್ಯಕ್ಷನಾಗಿದ್ದಾಗಿಂದನೂ ಕೆಲಸ ಮಾಡಿದ್ದೀವಿ. ಈಗ ಅಧ್ಯಕ್ಷನಾಗಿ ಬಂದ ಮೇಲೂ ಅಷ್ಟೇ ಒಂದು ಬೈಕ್ ರ್ಯಾಲಿ ಮೂಲಕ ಮೊನ್ನೆ ಯುವಚೇತನ ಸಮಾವೇಶ ಆಯಿತು ಅದರಲ್ಲಿ ಒಂದು ಬೈಕ್ ರ್ಯಾಲಿ ಮಾಡುವ ಮೂಲಕ ಹಾಗೂ ನಮ್ಮ ಪಕ್ಷದಲ್ಲಿ ಯಾರೇ ಎಲೆಕ್ಷನ್ಗೆ ಯಾರೇ ನಿಲ್ಲಿಸಿದ್ರು ಅವ್ರ ಪರವಾಗಿ ನಾವು ಕೆಲಸ ಮಾಡುವಂಥ ಕೆಲಸಗಳಾಗಿರ್ಬೋದು ಎಲ್ಲ ಇದರಲ್ಲೂ ನಾವು ಯುವ ಜನತಾ ದಳದವರು ನಾವು ತೊಡಗಿಸ್ಕೊತಾ ಇದ್ದೀವಿ. ಈ ಕಡೆ ನೀವು ಹೇಳ್ದಂಗೆ ಏನಂತೀರಾ ಟ್ರಿಲೇನಿಯರ್ ಆಗಿದ್ರೆ ಅದು ಅವ್ರವ್ರಿಗೆ ಇರೋದು ಹೇಳ್ತೀನಿ ನೋಡಿ ಜನಗಳಿಗಲ್ಲ ಅದು ಏನಂತೀರ ಹೌದಾ ಮತದಾರರಿಗಲ್ಲ ಮತದಾರರಿಗೆ ಏನು ಬೇಕು ಸಾಮಾಜಿಕ ಕಾರ್ಯಕರ್ತ ಬೇಕು ಅದರಲ್ಲಿ ಯಾರು ಕೊಟ್ಟಿದ್ದಾರೆ ನಮ್ಮ ಜೆ ಡಿ ಎಸ್ ಪಕ್ಷ ಕೊಟ್ಟಿದೆ ಏನಂತೀರ ಅಲ್ವಾ. ಈಗ ನಾವು ಹೇಳೋದು ಅಷ್ಟೇ ಈಗ ನಮ್ಮ ಪಕ್ಷದಲ್ಲಿ ಒಂದು ಒಳ್ಳೆ ಸಾಮಾಜಿಕ ಕಾರ್ಯಕರ್ತೆ ಅಷ್ಟರಲ್ಲೂ ಒಂದು ಅವರು 35 ಸರ್ವೀಸಲ್ಲಿ ಒಂದು 3.5 ಲಕ್ಷ ಮನೇನ ಸ್ಲಮ್ ಅವ್ರಿಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ನಾವು ಅದರಲ್ಲೇ ತಿಳ್ಕೊಬೇಕು ನಮ್ಮ ಅಭ್ಯರ್ಥಿ ಯಾವ ರೀತಿ ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಅವ್ರು ಇದು ಇಲ್ದಿರ ಬಂದು ಏನು ನೋಬೆಲ್ ಪ್ರಶಸ್ತಿಯ ಸಮಾನತೆ ಲೈವ್ಲಿಹುಡ್ ಪ್ರಶಸ್ತಿ ಕೂಡ ಅವ್ರಿಗೆ ದೊರಕಿದೆ ಅದು ಇಲ್ಲೂ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಸಿಕ್ಕಿದೆ. ನಮಗೆ ಇವತ್ತು ಯಾವುದೇ ಒಂದು ಇದಿಲ್ದಿರ ನಾವು ಹೋಗಿ ಮತದಾರರ ಹತ್ರ ನಮ್ಮ ಇವ್ರಿಗೆ ವೋಟ್ ಹಾಕಿ ಅಂತ ಕೇಳೋ ಅಷ್ಟು ಏನಂತೀರ ಎದೆ ತಟ್ಟಿ ನಾವು ಹೋಗಿ ಮತ ಕೇಳ್ಬೋದು ಹೌದಾ. ಈಗ ಅವ್ರಿಗಾದರೆ ಅವ್ರದಾಗ ಹಗರಣಗಳಿವೆ ಅನಂತಕುಮಾರ್ ಅವ್ರದ್ದಾಗಿರ್ಬೋದು ಸನ್ಮಾನ್ಯ ಶ್ರೀ ಅನಂತಕುಮಾರ್ ಅವರು ಏನು 5 ನಾಮಿನೇಟ್ ಆಗಿದ್ದಾರೆ ಆ 5 ನಾಮಿನೇಟ್ ಆಗಿರೋದ್ರಿಂದ ಅವ್ರು ಯಾವುದೇ ರೀತಿ ಯುವಕರ ಪರ ಇಲ್ಲ ಇನ್ನೊಂದು ಮತ್ತು ಏನಂತೀರ ಒಂದು ಮಧ್ಯಮ ವರ್ಗದ ಪರವಾಗಿಲ್ಲ ಅವ್ರು ಏನಿದ್ರು ಏನಿದ್ರು ಅವರು ನಾರ್ತ್ ಇಂಡಿಯನ್ ರಾಜಕೀಯ ಮಾಡಿಕೊಂಡೇ ಅವರು ಬೆಳೆದಿರೋರು ಏನಂತೀರ. ಇಲ್ಲಿ ನೋಡಿ ಎಷ್ಟೋ ಜನ ನಮ್ಮನ್ನು ಕೇಳ್ತಾರೆ ನಮ್ಮ ನನ್ನ ಇವರು ಅವತ್ತು ಮಾಡ್ಕೊಂಡು ಹೋಗಿದ್ದವರು ಯಾವತ್ತೇಳಿ ಲಾಸ್ಟ್ ಟೈಮ್ ಎಲೆಕ್ಷನ್ಗೆ ಹೋಗಿದ್ದವ್ರು ಎಲ್ಲಿ ಬಂದರು. ಈಗ ಸತತವಾಗಿ ಒಂದು 6 ಕಾರ್ಯಕರ್ತರ ಫಂಕ್ಷನ್ಗಳಲ್ಲೇ ಕಾಣಿಸ್ಕೊತಾ ಇರೋದು ಅವರು ಚುನಾವಣಾ ಸಂದರ್ಭ ಮಾತ್ರ ಮತದಾರ ಹತ್ರ ಬರ್ತಾರೆ ಸರ್ ಖಂಡಿತ ಸರ್ ಬೇರೆ ರೀತಿ ಸಂಬಂಧ ಅವ್ರ ನಾವು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ವಲ್ಲ ಅವ್ರು ನಾವು ಎಲ್ಲಿ ಇವತ್ತು ಅವರೇ ಬಿ ಜೆ ಪಿ ಕಾರ್ಯಕರ್ತರು ಹೇಳೋ ರೀತಿಯಲ್ಲೇ ಅವರು ಪಿ ಎ ಮೂಲಕನೇ ಹೋಗ್ಬೇಕಾಗಿದೆ ಅನಂತಕುಮಾರ್ ಅವ್ರನ್ನ. ಇವತ್ತು ನಮ್ಮ ಕ್ಯಾಂಡಿಡೇಟ್ ಆಗಲ್ಲ ನಮ್ಮ ಕ್ಯಾಂಡಿಡೇಟ್ನ ನೀವು ಬಂದು ಸಾಮಾನ್ಯವಾಗಿ ಭೇಟಿ ಮಾಡ್ಬೋದು. ಇದೇ 35 ಯಾವಾಗ ನಮ್ಮ ದೇವೇಗೌಡ ಅಪ್ಪಾಜಿಯವರು ಯಾವಾಗ ಸಿ ಎಂ ಆಗಿದ್ರು ಆ ಟೈಮ್ನಲ್ಲಿ ರೂತ್ ಮನೋರಮ್ಮ ಅವರು ಅವ್ರನ್ನ ಶುದ್ಧ ಕರ್ಕೊಂಡು ಬಂದು ಸ್ಲಮ್ಗಳಲ್ಲಿ ಏನೇನು ಅದು ಇದಿದೆ ಅದನ್ನು ಅವ್ರು ಸ್ಪಂದಿಸಿ ಕೆಲಸ ಮಾಡಿಕೊಟ್ಟಿರೋವಂಥವ್ರು. ಸರ್ ಡಾಕ್ಟರ್ ರೂತ್ ಮನೋರಮ್ಮ ಅವರು
ಒಬ್ಬ ಒಳ್ಳೆ ಸಾಮಾಜಿಕ ಕಾರ್ಯಕರ್ತರೆ ನೋ ಡೌಟ್ ದಾ ಹೌದು ಸರ್ ಆದರೆ ರಾಜಕೀಯಕ್ಕೆ ಎಷ್ಟು ಫಿಟ್ ಆಗ್ತಾರೆ ಅವರು ಸರ್ ರಾಜಕೀಯಕ್ಕೆ ನೋಡಿ ಸರ್ ಈಗ ರಾಜಕೀಯಕ್ಕೆ ರಾಜಕೀಯವಾಗಿರೋರೇ ಬರಬೇಕು ಅನ್ನೋದು ತಪ್ಪು ಅಲ್ವಾ ಈಗ ನೀವು ಕೂಡ ಬರ್ಬೋದು ಯಾಕೆ ಬರೋಕ್ಕಾಗಲ್ಲ ಈಗ ಸಾಮಾಜಿಕ ಕಾರ್ಯಕರ್ತರು ಬರಬೇಕು ಈಗ ಅವ್ರಿಗೆ ಇರೋದು ಸೋಷಿಯಲ್ ಮನೋಭಾವ ಈಗ ಬೇರೆಯವ್ರಿಗೆ ಇದೆ ಅಂತ ನಾವು ಹೇಳೋದಕ್ಕಾಗಲ್ಲ ಏನಂತೀರಲ್ವಾ ರಾಜಕೀಯ ರಾಜಕೀಯವಾಗಿ ನೋಡ್ತಾರೆ ಇಲ್ಲಿ ಸೋಷಿಯಲ್ ವರ್ಕರ್ಸ್ ಬಂದರೆ ಜನಗಳ ಪರ ಕೂಡ ಕೆಲಸ ಮಾಡೋದು ಏನು ಅಂತ ನೋಡ್ತಾರೆ ಅದೇ ನಿಮ್ಮ ಪ್ರಕಾರ ಸಾಮಾಜಿಕ ಕಳಕಳಿಲ್ಲದಂತ ವ್ಯಕ್ತಿ ರಾಜಕಾರಣಕ್ಕೆ ಬರಬೇಕು ಖಂಡಿತ ಬರಬೇಕು ಆಗ ಕರಪ್ಷನ್ಸ್ ಇರಲ್ಲ ಜನಗಳಿಗೂ ಏನು ಬೇಕು ಅಂತ ಅವ್ರಿಗೆ ಗೊತ್ತಿರ್ತೈತೆ ಸೊ ಅವರು ಜನಗಳ ಮಧ್ಯೆ ಕೆಲಸ ಮಾಡುವಂಥ ವ್ಯಕ್ತಿ ಆಗ್ತಾರೆ ಸರ್ ಬರುತ್ತವ್ರೆ ಈಗ ಕುಮಾರಸ್ವಾಮಿ ಅವರು 20 ತಿಂಗಳ ಕಾಲ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಾಡಿದಂಥ ಜನತಾ ದರ್ಶನ ಆಗಿರ್ಬೋದು ಗ್ರಾಮೋತ್ಸವ ಇರ್ಬೋದು ಮತ್ತು BJP ಸರ್ಕಾರದ ವೈಫಲ್ಯಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ವೈಫಲ್ಯನಿಟ್ಕೊಂಡು ಜನರ ಮುಂದೆ ಮತ ಕೇಳಕ್ಕೆ ಹೋಗ್ತಾ ಇದ್ದೀರಾ ಸರ್ ಈಗ ನಾವು ನಮ್ಮ ಯಾವುದೇ ವೈಫಲ್ಯ ಇಟ್ಕೊಂಡು ನಾವು ಮತ ಕೇಳಕ್ಕೆ ಹೋಗ್ತಾ ಸರ್ ನೀವು ಇವತ್ತು ಕೇಳಿರ್ಬೋದು ನಾವು ಇರೋದು ಹೇಳೋದು ಇಷ್ಟೇ ಅನಂತಕುಮಾರ್ ಅವರು ಇದೋರು ಯಾವುದೇ ಕೆಲಸ ಮಾಡಲಿಲ್ಲ ಅದನ್ನು ನಾವು ಅದು ನಾವು ಹೇಳೋವಂಥದ್ದೇನಿಲ್ಲ ಜನಗಳೇ ಮಾತಾಡ್ಕೊತಿದ್ದಾರೆ ಏನಂತಾರೆ ಮಾಡಿದ್ರೆ 5 ಸಲ ಆರಿಸ್ತಾರೆ ಸರ್ ದಿನ ಸರ್ 5 ಸಲ ಆರಿಸ್ತಾರೆ ಅನ್ನೋದಕ್ಕೆ ಇದು MLAಗೂ ಕೌನ್ಸಿಲರ್ಗೂ MP ಎಲೆಕ್ಷನ್ಗೂ ತುಂಬ ವ್ಯತ್ಯಾಸಗಳಿದೆ ಸರ್ ಏನಂತಾರ ಈಗ ಈ MP ಎಲೆಕ್ಷನ್ಸ್ ಬಂದು ಅದು ಒಂದು ರೀತಿ ಒಂದು ಸಮುದ್ರ ಇದ್ದಂಗೆ 8 ಕ್ಷೇತ್ರ ಅದು ಎಲ್ಲರಿಗೂ ರೀಚ್ ಆಗೋದು ತುಂಬ ಕಷ್ಟ ಆಗುತ್ತೆ ನಾನು ಹೇಳೋದು ಏನಂತಾರೆ ಎಲ್ಲ ಏನಾಗುತ್ತೆ ಅದು ಬ್ರ್ಯಾಂಡ್ ಮೇಲೆ ಕ್ರಿಯೇಟ್ ಆಗಿಬಿಟ್ಟಿದೆ ಏನು ಬ್ರ್ಯಾಂಡು ಅಂದರೆ ಅವ್ರು ಇದುವರೆಗೂ ಒಂದು ಸತಿ ಯಾರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಹೆಸರಲ್ಲಿ ಓಟ್ ಕೇಳಿದ್ರು ಇನ್ನೊಂದು ಸರಿ ಏನು ಮಾಡಿದ್ರು ಅಡ್ವಾಣಿ ಅವ್ರ ಹೆಸರಲ್ಲಿ ಓಟ್ ಕೇಳಿದ್ರು ಇವತ್ತು ಏನು ಮಾಡಿದರೆ ಮೋದಿ ಹೆಸರಲ್ಲಿ ಓಟ್ ಕೇಳ್ತಾರೆ ಯಾಕೆ ಇವರು ರಾಷ್ಟ್ರ ನಾಯಕರಲ್ವಾ ಯಾಕೆ ಇವ್ರ ಮುಖ ನೋಡಿ ಓಟ್ ಕೊಡೋದಕ್ಕಾಗಲ್ವಾ ಯಾಕೆ ಆ ಕೇಪಬಿಲಿಟಿ ಇವ್ರಿಗಿಲ್ವಾ ಅದೆಲ್ಲ ಅಷ್ಟೇ ಸರ್ ಇಲ್ಲಿರೋ ಜನ ಅನಂತಕುಮಾರ್ ಅವ್ರಿಗೆ ಅವ್ರ ಮುಖ ಇಟ್ಕೊಂಡು ಕೇಳೋ ಯೋಗ್ಯತೆ ಇಲ್ಲ ಅಂತೀರಾ 101% ನಾನೊಬ್ಬ ಯುವಕ ನಾನು ಆ್ಯಕ್ಚುಲಾಗಿ ಕಾರ್ಯಕರ್ತರಲ್ಲಿರೋ ಒಬ್ಬ ಯುವಕನಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ ಯಾವುದೇ ರೀತಿ ನೈತಿಕತೆ ಇಲ್ಲವೇ ಇಲ್ಲ ಯಾಕಂದರೆ ಎಲೆಕ್ಷನ್ಸ್ ಅವರು ಬಂದಿದ್ದಾರೆ ಬಂದಿರೋದ್ರಿಂದ ಅವ್ರದೇ ಆದಂಥ BJP ವೋಟರ್ಸ್ ಇರೋದ್ರಿಂದ ಅವ್ರಿಗೆ ಓಟ್ ಬೀಳ್ತಿದೆಯೋ ಗೊತ್ತಿಲ್ಲ ಬಟ್ ಈ ಬಾರಿ ಅಂತೂ ಆಲ್ಮೋಸ್ಟ್ ಜನಗಳಿಗೆ ನಿಮಗೆ ಗೊತ್ತಿರಬೇಕು ಯಾವುದೇ ಸಮೀಕ್ಷೆ ಪ್ರಕಾರ ಎಲ್ಲ ತೋರಿಸಿದ್ದಾರೆ ಅವ್ರಿಗೆ ಯಾಕಂದರೆ ಅವ್ರು ನೋಡೋಕೆ ಹೋದರೆ ಅವ್ರು ಇಷ್ಟು ಬಾರಿ ಗೆದ್ದಾರಂದ್ರೆ ಲೀಡಲ್ಲಿ ಗೆಲ್ಲಬೇಕಾಗಿತ್ತು ಏನಕ್ಕೆ ಅವ್ರು ಇನ್ನೂ ಕಮ್ಮಿ ಅಂತರದಲ್ಲಿ ಗೆಲ್ತಿದ್ದಾರೆ ಕಾವೇರಿಗೌಡ ಜನತಾ ಪಕ್ಷದಿಂದನೂ ಇದ್ದೀನಿ ಇದ್ದೀನಿ ಒಂದು 15-20 ವರ್ಷದಿಂದಲೂ ಜನತಾದಲ್ಲಿ ನಿಂತು ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ವಿಧಾನಸಭಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ನಾವು ಇವಾಗ ಜಯನಗರ ಉಸ್ತುವಾರಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ ಅಬ್ಸರ್ವರ್ ಆಗಿ ಬಂದಿದ್ದೀನಿ ಸರ್ ಇವಾಗ ನಿಮಗೆ ವೆರಿ ಗುಡ್ ಕ್ಯಾಂಡಿಡೇಟ್ ಅವ್ರಿಗೆ ತುಂಬ ತುಂಬ ಒಳ್ಳೆ ಕ್ಯಾಂಡಿಡೇಟ್ ಸಮಾಜ ಸೇವೆ ಮಾಡಿರೋರು ಮಾತ್ರ ಬೇಕು ಸಮಾಜ ಸೇವೆ ಮಾಡಿರೋ ಈ ದೇಶಕ್ಕೆ ಸಮಾಜ ಸೇವೆ ಮಾಡಿರಬೇಕು ಜನಗಳ ಕಷ್ಟ ಸುಖವನ್ನು ಅರ್ತು ಕೆಲಸ ಮಾಡುವಂಥವ್ರು ರೂತ್ಮನವರಮ್ಮ ಅವರು ಇವರು ದುಡ್ಡು ಮಾಡುವಂಥವ್ರು ಕಾಂಗ್ರೆಸ್ನವರು BJPಯವರು 1000 ಕೋಟಿ ಇರೋರು ಅವ್ರು ಮತ್ತೆ ದುಡ್ಡನ್ನು ಉಳಿಸ್ಕೊಳ್ಳೋಕೆ ಇಲ್ಲಿಗೆ ಬಂದಿದ್ದಾರೆ ರಾಜಕೀಯಕ್ಕೆ ಬಂದಿದ್ದಾರೆ ಇವ್ರು ಹಂಗಲ್ಲ ಸಮಾಜಕ್ಕೆ ಜನಗಳಿಗೆ ಜನಗಳ ಪರವಾಗಿ ಕೆಲಸ ಮಾಡೋಕ್ಕೆ ಇವ್ರು ಬಂದಿದ್ದಾರೆ ಇವ್ರನ್ನ ನಮ್ಮ ಹೈಕಮಾಂಡ್ ದೇವೇಗೌಡರು ಸಾಹೇಬರು ಇವ್ರನ್ನ ಕೊಟ್ಟಿದ್ದಾರೆ ಅಂದರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ಮಾತ್ರ ಜನಗಳ ನೋವನ್ನು ಅರ್ಥ ಮಾಡೋಕ್ಕೆ ಸಾಧ್ಯ ಈಗ ಸ್ಲಮ್ ಮೇಲೆ ಹೋಗಲಿ ಬೇರೆ ಕಡೆ ಹೋಗಲಿ ಅವ್ರ ಕಷ್ಟ ಸುಖ ನಮ್ಮ ಮರೆತು ಅವ್ರನ್ನ ಸ್ಪಂದಿಸಿ ಅವ್ರ ಕಷ್ಟ ಸುಖನ ಕೇಳಿ ಅವ್ರ ಕಷ್ಟಕ್ಕೆ ಏನು ಅಂತ ಸ್ಪಂದಿಸ್ತಾರಲ್ಲ ಅಂಥ ಪ್ರತಿನಿಧಿಗಳು ನಾವು ಬೇಕು 5 ವರ್ಷದಲ್ಲಿ ಇಲ್ಲಿ ಇರ್ತಕ್ಕಂಥ ಸಂಸದೀಯರ ಒಂದು ಯಾವ ವೈಫಲ್ಯಗಳನ್ನ ಇಟ್ಕೊಂಡು ನೀವು ಒಂದು ಚುನಾವಣೆಗೆ ಹೋಗ್ತಾ ಇದ್ದೀರಾ ಸಂಸದರು ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ಅವ್ರ ವೈಫಲ್ಯನ ಐದು ಬಾರಿ ಗೆದ್ದಿರೋರು ಸಂಸದರು ಅನಂತಕುಮಾರ್ ಅವರು ಅವರು BJP ಕೇಳ್ತಾ ಇಲ್ಲ BJP ಓಟ್ ಕೊಡಿ ಅಂತ ಕೇಳ್ತಾ ಇಲ್ಲ ಅವ್ರ ಪಕ್ಷಕ್ಕೆ ಓಟ್ ಕೇಳಿ ಕೇಳ್ತಾ ಇಲ್ಲ ನರೇಂದ್ರ ಮೋದಿಗೆ ಓಟ್ ಕೇಳಿ ಅಂತಾರೆ ನಾವು ಹೇಳ್ತಾ ಇದ್ದೀವಿ ಗುಜರಾತಲ್ಲಿರೋ ನರೇಂದ್ರ ಮೋದಿಗೆ ಓಟ್ ಕೇಳ್ತಾ ಇದ್ದೀರಿ ನೀವು ಗುಜರಾತಲ್ಲಿ ಬೆಂಗಳೂರಲ್ಲಿರೋ ದೇವೇಗೌಡರ ಮುಖ ನೋಡಿ ಓಟ್ ಕೊಡಿ ಅಂತ ನಾವು ಕೇಳ್ತೀವಿ ಅಂದರೆ ಸ್ಥಳೀಯಕರನ್ನು ಕೊಡಿ ಅಂತ ಹೇಳ್ತೀವಿ ಅಂದರೆ ಈ ಬಾರಿ ಪ್ರಾದೇಶಿಕ ಪಕ್ಷ ದಳ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಹೆಸರು ಮಾಡುತ್ತೆ ಸರ್ ಖಂಡಿತ ಮಾಡುತ್ತೆ ತೃತೀಯ ರಂಗ ಅಧಿಕಾರಕ್ಕೆ ಬಂದೇ ಬರುತ್ತೆ ದೇವೇಗೌಡರಿಗೆ ಒಳ್ಳೆ ಸ್ಥಾ ಒಳ್ಳೆ ಹುದ್ದೆಗೆ ಬಂದೇ ಬರ್ತಾರೆ ಒಳ್ಳೆ ಹುದ್ದೆ ಅಲಂಕರಿಸ್ತಾರೆ ಬೆಂಗಳೂರಿಗೆ ಮತ್ತು ಕರ್ನಾಟಕಕ್ಕೆ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ದೇವೇಗೌಡರು ಅಂತ ನಮ್ಮ ಧನ್ಯವಾದ